श्री सत्य साई नम जीवन दा अमृत वाणी। ओम श्री साई राम। ध्यान वाहिनी अध्याय 11। ವಾಸನಾ ನಾಶನವೇ ಧ್ಯಾನದ ಆಶ್ರಯ. ಮಾನವ ಜೀವನದ ಪರಿಪೂರ್ಣತೆ ಇರುವುದು ಆತ್ಮ ಸಾಕ್ಷಾತ್ಕಾರದಲ್ಲಿ. ಈ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದರೆ ವ್ಯಕ್ತಿಯು ವಾಸನೆಗಳಿಂದ ಬಿಡುಗಡೆ ಹೊಂದಬೇಕು. ಮೋಕ್ಷವು ಆ ಪದದ ನಿಜವಾದ ಅರ್ಥದಲ್ಲಿ ಈ ವಾಸನೆಗಳ ಬಂಧನದಿಂದ ಬಿಡುಗಡೆ. ಈ ವಾಸನೆಗಳು ಅಥವಾ ಪ್ರವೃತ್ತಿಗಳು ಎರಡು ಬಗೆ, ಲಾಭಕರವಾದವು ಮತ್ತು ಹಾನಿಕರವಾದವು. ಲಾಭಕರ ಪ್ರವೃತ್ತಿಗಳು ಪವಿತ್ರತೆಯೊಂದಿಗೆ ಹರಳುಗಟ್ಟುತ್ತವೆ. ಹಾನಿಕಾರಕ ಪ್ರವೃತ್ತಿಗಳು ಮನಸ್ಸಿನಲ್ಲಿ ತುಂಬಿಕೊಂಡು ಅದನ್ನು ಹೆಚ್ಚು ಹೆಚ್ಚಾಗಿ ಅಂಕೆಗೆ ಸಿಲುಕದ್ದಾಗಿ ಅಸ್ಥಿರವಾದುದನ್ನಾಗಿ ಮಾಡುತ್ತವೆ. ಅವು ವಸ್ತುಭೋಗದ ಆಸೆಯನ್ನು ಹರಡುತ್ತವೆ ಹಾಗೂ ಬಲಪಡಿಸುತ್ತವೆ. ಶುಭ ವಾಸನೆ ಅಥವಾ ಲಾಭಕರ ಪ್ರವೃತ್ತಿಗಳನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದೇ ಆದರೆ ಅವು ಅನಿರ್ದಿಷ್ಟವಾಗಿ ದ್ವಿಗುಣಿಸುತ್ತಲೇ ಹೋಗಿ ಮನಸ್ಸನ್ನು ಕಟ್ಟಿಹಾಕುವುದಿಲ್ಲ. ಅವು ಹುರಿದ ಬೀಜಗಳಾಗಿ ಬಿಡುತ್ತವೆ, ಮೊಳಕೆಯೊಡೆಯುವುದಿಲ್ಲ. ನೀವು ಶುಭ ವಾಸನೆಗಳಿಗೆ ಅಂಟಿಕೊಂಡಿದ್ದೇ ಆದರೆ ಸುಲಭವಾಗಿ ಬ್ರಹ್ಮಜ್ಞಾನವನ್ನು ಪಡೆಯಬಹುದು. ಈ ವಾಸನೆಗಳ ಲಕ್ಷಣಗಳು ಮಹಾತ್ಮರ ಸಹವಾಸ, ಹಿರಿಯರನ್ನು ಕುರಿತು ಗೌರವ, ಅವರೊಂದಿಗೆ ಸಂಭಾಷಣೆ, ಅವರ ಸಲಹೆಯಂತೆ ನಡೆಯುವುದು, ದಾನ ಧರ್ಮಶೀಲತೆ, ಸಹನೆ, ಪ್ರೇಮ, ತಾಳ್ಮೆ, ಸತ್ಯ, ಧೈರ್ಯ, ಇಂದ್ರಿಯ ನಿಗ್ರಹ ಇತ್ಯಾದಿ. ಇವು ಶುದ್ಧವಾದ ಪ್ರವೃತ್ತಿಗಳು. ಅಶುದ್ಧ ಪ್ರವೃತ್ತಿಗಳು ಕೀಳು ಆಸೆಗಳಿಗೆ ಪೋಷಣೆ ಕೊಡುವ ವಸ್ತುಗಳು, ಅಂದರೆ ಸಿನಿಮಾ ಚಿತ್ರಗಳಂಥವು. ನೋಡುವುದೇ ಮೊದಲಾದ ಪಾಪಗಳತ್ತ ಒಯ್ಯುತ್ತವೆ. ರಜೋಗುಣ ತುಂಬಿರುವ ಆಹಾರವನ್ನು, ಅಂದರೆ ಮೀನು, ಮಾಂಸ ಇತ್ಯಾದಿ ತಿನ್ನುವುದು, ವ್ಯಕ್ತಿತ್ವವನ್ನೇ ಹಾಳು ಮಾಡುವ ಮಾದಕ ಪಾನೀಯಗಳನ್ನು ಕುಡಿಯುವುದು ಇತ್ಯಾದಿ, ಅವು ಕ್ರೋಧ, ಮೋಹ, ಲೋಭ, ಅಹಂಕಾರ, ವಂಚನೆ, ದ್ವೇಷ, ಅಸೂಯೆ ಇತ್ಯಾದಿಗಳನ್ನು ಬೆಳೆಸುತ್ತವೆ. ಈ ಅಶುದ್ಧ ವಾಸನೆಗಳು ಮೂರು ಬಗೆ. ಪ್ರಾಪಂಚಿಕ ವಾಸನೆಗಳು, ವಿದ್ವತ್ಗೆ ಸಂಬಂಧಿಸಿದ ಅಥವಾ ಭೌತಿಕವಾದ ವಾಸನೆಗಳು ಹಾಗೂ ದೈಹಿಕ ವಾಸನೆಗಳು. ಈ ಕೊನೆಯ ದೈಹಿಕ ವಾಸನೆಗಳು ಮನುಷ್ಯನಲ್ಲಿ ಸುಂದರವಾದ ದೇಹವನ್ನು ಪಡೆಯಲು ಬಲವಾದ ದೃಢವಾದ ಮೈಕಟ್ಟು, ಸುಕ್ಕುಗಳಿಂದಲೂ ಮುದ್ದೆ ಮುದ್ದೆ ಸ್ನಾಯುಗಳಿಂದಲೂ ವಿರೂಪಗೊಳ್ಳದ ಮಿರುಗುವ ಚರ್ಮ ಇವುಗಳನ್ನು ಬಯಸುವಂತೆ ಮಾಡುತ್ತವೆ. ಭೌತಿಕ ವಾಸನೆಗಳು ಮನುಷ್ಯನನ್ನು ತಾನೊಬ್ಬನೇ ಎಣೆಯೇ ಇಲ್ಲದ ವಿದ್ವಾಂಸನೆಂಬಂತೆ ಮಾಡಿಕೊಳ್ಳಲು, ತನ್ನ ಕ್ಷೇತ್ರದಲ್ಲಿರುವ ಇತರ ಎಲ್ಲ ಸ್ಪರ್ಧಿಗಳನ್ನು ಸೋಲಿಸಲು ಹಂಬಲಿಸುವಂತೆ ಮಾಡುತ್ತವೆ. ಕೊನೆಯದಾಗಿ ಪ್ರಾಪಂಚಿಕ ವಾಸನೆಗಳು ಪ್ರಸಿದ್ಧಿ, ಅಧಿಕಾರ, ವೈಯಕ್ತಿಕ ಪ್ರತಿಷ್ಠೆ ಮತ್ತು ಗರ್ವಗಳನ್ನು ಪಡೆಯಲು ಹಾತರಿಯುವಂತೆ ಮಾಡುತ್ತವೆ. ಇವೆಲ್ಲ ನಿಮ್ಮನ್ನು ಸಂಸಾರದ ಚಕ್ರಕ್ಕೆ ಹಾಗೂ ಈ ಭೂಮಿಗೆ ಕಟ್ಟಿಹಾಕುವ ವಾಸನೆಗಳು. ಮನಸ್ಸು ಎಂದು ಕರೆಯುವ ಈ ಭಾರೀ ಮರದಲ್ಲಿ ಎರಡು ಬೀಜಗಳಿವೆ, ಒಂದು ವಾಸನೆ, ಇನ್ನೊಂದು ಪ್ರಾಣ. ಬೀಜವು ಮರವಾಗುತ್ತದೆ, ಮರವು ಬೀಜವನ್ನು ಕೊಡುತ್ತದೆ. ಪ್ರಾಣವು ಚಲಿಸುವುದು ವಾಸನೆಗಳಿಂದ, ವಾಸನೆಗಳು ವರ್ತಿಸುವುದು ಪ್ರಾಣದಿಂದಾಗಿ. ಇವುಗಳಲ್ಲಿ ಯಾವುದೊಂದು ನಾಶವಾದರೂ ಇನ್ನೊಂದು ನಾಶವಾಗುತ್ತದೆ. ಆದ್ದರಿಂದ ಮನಸ್ಸು ಅವುಗಳ ಪ್ರಭಾವದಿಂದ ಮೊದಲು ಮುಕ್ತವಾಗಬೇಕು. ಮೊದಲು ಅಜ್ಞಾನವನ್ನು ಪರಿವರ್ತಿಸಬೇಕು. ಆ ಅಜ್ಞಾನವು ಒಂಟಿಯಾಗಿಲ್ಲ, ಅದಕ್ಕೆ ಅಹಂಕಾರ, ಸ್ವಾರ್ಥ ಎಂಬ ಮಗನಿದ್ದಾನೆ. ಮತ್ತೆ ಆ ರಾಕ್ಷಸನಿಗೆ ಇಬ್ಬರು ಮಕ್ಕಳು, ರಾಗ ಮತ್ತು ವಾಸನೆ, ಅಂದರೆ ಮೋಹ ಮತ್ತು ಹಂಬಲ. ಇವು ಪರಸ್ಪರ ನಿಕಟವಾಗಿ ಸಂಬಂಧಪಟ್ಟಿವೆ. ರಾಗ ಹೇಗೋ ಆಸೆ ಹಾಗೆ, ಅವರಿಬ್ಬರೂ ಸೋದರಿಯರು. ರಾಗ ಎಂದರೆ ಸೆಳೆತ, ಆಕರ್ಷಣೆ. ರಾಗದ ಮೂಲಕ ಮನುಷ್ಯನು ನಾನು ನನ್ನದು ಎಂಬ ಭಾವನೆಗಳನ್ನು ಪಡೆಯುತ್ತಾನೆ. ಆ ಭಾವನೆಗಳು ಆಸೆಗಳನ್ನು ಕೆರಳಿಸುತ್ತದೆ. ಆಸೆಗಳು ದುಃಖವನ್ನು ತರುತ್ತವೆ. ಆದ್ದರಿಂದ ಅಹಂಕಾರವನ್ನು ಹೋಗಲಾಡಿಸಲು ಮೊದಲು ರಾಗ ಮತ್ತು ವಾಸನೆಗಳನ್ನು ನಾಶಪಡಿಸಬೇಕು, ಅಂದರೆ ಅಜ್ಞಾನವು ಹೋಗಬೇಕು ಎಂದರ್ಥ. ಏಕೆಂದರೆ ಅಹಂಕಾರವನ್ನು ಮೂಲೋತ್ಪಾಟನ ಮಾಡಲು ಅದರಿಂದ ಮಾತ್ರ ಸಾಧ್ಯ. ಅಜ್ಞಾನವನ್ನು ನಾಶ ಮಾಡಿ ಸುಜ್ಞಾನವನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದೇ ಈಗಿರುವ ಪ್ರಶ್ನೆ. ಉತ್ತರ ಹೀಗಿದೆ: ಧ್ಯಾನದ ಮೂಲಕ ಅಜ್ಞಾನ, ಅಹಂಕಾರ, ರಾಗ ಮತ್ತು ವಾಸನೆಗಳ ಜಯವು ಜೀವಿಗೆ ಮೋಕ್ಷವನ್ನು ತಂದುಕೊಡುತ್ತದೆ. ಭಾವಾವೇಶಗಳಿಗೂ ಪ್ರವೃತ್ತಿಗಳಿಗೂ ಗುಲಾಮನಾಗಿರುವವನು
ಜ್ಞಾನರಹಿತನಾಗಿರುತ್ತಾನೆ. ವಾಸ್ತವವಾಗಿ ಅವನು ದುರ್ಬಲನಾಗಿರುತ್ತಾನೆ. ಆದರೆ ಅವನಿಗೆ ನಾನು ಭರವಸೆ ಕೊಡುತ್ತೇನೆ. ಅವನು ಗಾಬರಿಯಾಗಬೇಕಾಗಿಲ್ಲ. ವಾಸನೆಗಳನ್ನು ಬೇರು ಸಹಿತ ಕಿತ್ತು ಹಾಕಿದ ಮೇಲೆ ಅಲಕ್ಷ್ಯದಿಂದಾಗಿ ತಾನು ಕಳೆದುಕೊಂಡಿದ್ದ ದಿವ್ಯ ಸ್ವರೂಪವನ್ನು ಮತ್ತೆ ಪಡೆಯಲು ಸಾಧ್ಯವಾಗುತ್ತದೆ. ವಾಸನೆಗಳು ಹೃದಯದ ಕ್ಷೇತ್ರಕ್ಕೆ ಮುತ್ತಿಗೆ ಹಾಕಿರುತ್ತವೆ. ಅವು ಕೊನೆಯೇ ಇಲ್ಲದ ಕಷ್ಟಗಳನ್ನು ಉಂಟುಮಾಡುತ್ತವೆ. ಗತ ಅನುಭವಗಳ ನೆನಪನ್ನು ಕಲಕಿ ಸುಖಗಳನ್ನು ಸ್ಮರಣೆಗೆ ತರುತ್ತವೆ. ಹಂಬಲಗಳು ಇಂದ್ರಿಯಗಳನ್ನು ತಮ್ಮ ನಾಯಕನಾದ ಮನಸ್ಸನ್ನು ಬಿರುಸಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸುತ್ತವೆ. ಇದರಿಂದ ಅವರಿಗೆ ಬಿಡುಗಡೆಯೇ ಇಲ್ಲ. ಹಾಗಾಗಿ ಮನುಷ್ಯನು ತಾನು ಬಯಸುವುದನ್ನೆಲ್ಲ ಸಂಗ್ರಹಿಸಿಟ್ಟುಕೊಂಡು ಭೋಗಿಸಲು ಪ್ರಯತ್ನಿಸುತ್ತಾನೆ. ಇದೆಲ್ಲ ರೆಪ್ಪೆ ಹೊಡೆಯುವಷ್ಟರಲ್ಲಿ ಸಂಭವಿಸುತ್ತದೆ ಎಂದು ಹೇಳಬಹುದು. ವಾಸನೆಗಳು ಅಷ್ಟು ಸೂಕ್ಷ್ಮವಾಗಿ ಶಕ್ತಿಯುತವಾಗಿಯೂ ವರ್ತಿಸುತ್ತವೆ. ಬೀಜದೊಳಗೆ ಮರದ ಕಾಂಡ, ಕೊಂಬೆಗಳು, ಎಲೆಗಳು, ಹೂವುಗಳು ಮತ್ತು ಹಣ್ಣುಗಳು ಎಲ್ಲವೂ ಅಡಗಿರುವ ಹಾಗೆ ವಾಸನೆಗಳಲ್ಲಿ ಸಮಸ್ತವೂ ಸುಪ್ತವಾಗಿದೆ. ವಾಸನೆಗಳೇ ಎಲ್ಲಕ್ಕೂ ಕಾರಣ. ಅವು ಇಲ್ಲದೆ ಹೋದರೆ ಮನಸ್ಸು ಶಾಂತವಾಗಿ ಶುದ್ಧವಾಗಿ ಇರುತ್ತದೆ. ಅವಿರುವಾಗ ಪರಿಶುದ್ಧಿಯೆಲ್ಲ ನಿರ್ನಾಮವಾಗಿರುತ್ತದೆ. ಅವು ಸತ್ಯದ ಆತ್ಮ ಹಾಗೂ ಅಮೃತತ್ವದ ಪಥದಲ್ಲಿ ಬರುವ ಅಡ್ಡಿಗಳು. ವಾಸನೆಗಳಿಂದ ಮುಕ್ತವಾದ ಮನಸ್ಸು ಪರಿವರ್ತಿತವಾಗಿರುತ್ತದೆ. ಇನ್ನು ಮುಂದೆ ಮನಸ್ಸೇ ಆಗಿರುವುದಿಲ್ಲ. ನಿಸರ್ಗ ಅಥವಾ ಪ್ರಕೃತಿಯು ವಾಸನೆಗಳ ಜಗತ್ತು. ಈ ಮೋಹವೆಂಬ ಪ್ರವೃತ್ತಿಯಿಂದ ಮನಸ್ಸು ಪ್ರಕೃತಿಯ ಕಡೆಗೂ ಜಗತ್ತಿನ ಬಾಹ್ಯ ವಸ್ತುಗಳ ಕಡೆಗೂ ಆಕರ್ಷಿತವಾಗುತ್ತದೆ. ಹಲವು ವಿಷಯಗಳ ಮೇಲೆ ಚಿಂತಿಸತೊಡಗುತ್ತದೆ. ಗುಣಗಳಲ್ಲಿ ನೆಲೆಸಿರುತ್ತದೆ. ಎಲ್ಲ ಈ ವಾಸನೆಗಳ ಫಲ. ವಾಸನೆಗಳಿಲ್ಲದಿದ್ದರೆ ವ್ಯಕ್ತಿಯ ಮನಸ್ಸು ವಸ್ತು ಜಗತ್ತಿನಿಂದ ಪರಿಣಾಮಕ್ಕೆ ಒಳಗಾಗುವುದಿಲ್ಲ. ಮನಸ್ಸು ಒಂದು ಬಟ್ಟೆಯ ತುಂಡಿನ ಹಾಗೆ, ಅದು ಯಾವ ಬಣ್ಣ ಕಟ್ಟಿದರೂ ಅದನ್ನು ಪಡೆದುಕೊಳ್ಳುತ್ತದೆ. ಸಾತ್ವಿಕ ವಾಸನೆಗಳು ಆ ಬಟ್ಟೆಯನ್ನು ಬೆಳ್ಳಗೆ ಮಾಡುತ್ತವೆ. ರಾಜಸಿಕ ವಾಸನೆಗಳು ಅದನ್ನು ಕೆಂಪಾಗಿ ಮಾಡುತ್ತವೆ. ತಾಮಸಿಕ ವಾಸನೆಗಳು ಅದನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತವೆ. ಮನಸ್ಸಿಗೆ ಯಾವ ವಾಸನೆಗಳು ತುಂಬುವವೋ ಅವಕ್ಕೆ ತಕ್ಕ ರೂಪವನ್ನು ಅದು ಪಡೆಯುತ್ತದೆ. ಈ ವಾಸನೆಗಳನ್ನು ನಾಶಪಡಿಸುವ ಸಲುವಾಗಿ ವ್ಯಕ್ತಿಯು ಧ್ಯಾನ ಧಾರಣಗಳನ್ನು ಕೈಗೊಳ್ಳಬೇಕು. ಮನಸ್ಸು ವಾಸನೆಗಳ ಒಂದು ಮೂಟೆ ಅಷ್ಟೇ. ಕೆಲವು ಸಾಧಕರು ಅನೇಕ ವರ್ಷಗಳ ಸ್ಥಿರವಾದ ಸಾಧನೆ ಇದ್ದರೂ ಇನ್ನೂ ಧ್ಯಾನ ಧಾರಣಗಳಲ್ಲಿ ಇನ್ನೂ ಯಶಸ್ಸು ಗಳಿಸಬೇಕಾಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣವನ್ನು ವಿಶೇಷವಾಗಿ ತೋರಿಸಿಕೊಡಬೇಕಾದ ಅಗತ್ಯವಿಲ್ಲ. ಅದಿಷ್ಟೇ, ಅವರು ವಾಸನೆಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಸಮರ್ಥರಾಗಿರುವುದಿಲ್ಲ. ಆದ್ದರಿಂದ ಮೊದಲು ಅವರು ಈ ಆಂತರಿಕ ಪ್ರವೃತ್ತಿಗಳನ್ನು ಗೆಲ್ಲಲು ಶ್ರಮಿಸತಕ್ಕದ್ದು. ಹೆಚ್ಚಿನ ಶ್ರದ್ಧೆಯಿಂದ ತಮ್ಮನ್ನು ತಾವು ಬಲಪಡಿಸಿಕೊಂಡು ಕಾರ್ಯೋನ್ಮುಖರಾಗಬೇಕು. ಸಾಧಕನು ಆಗಾಗ ಶುದ್ಧ ವಾಸನೆಗಳಿಂದ ಪೀಡಿತನಾಗುತ್ತಿದ್ದರೆ ತನ್ನ ಸಂಕಲ್ಪ ಶಕ್ತಿಯಿಂದಲೂ ಆಧ್ಯಾತ್ಮಿಕ ಸಾಧನೆಗಳಿಂದಲೂ ಅವುಗಳನ್ನು ಗೆಲ್ಲಬೇಕು. ಜೀವನ್ಮುಕ್ತನು ತನ್ನ ವಾಸನೆಗಳನ್ನು ಸುಟ್ಟು ಹಾಕಿರುತ್ತಾನೆ. ಗೃಹಸ್ಥನಾದರೂ ಅವುಗಳನ್ನು ಬೆಳೆಸಿಕೊಳ್ಳುತ್ತಿರುತ್ತಾನೆ. ಅವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ. ನಾಗರಹಾವಿನ ವಿಷದ ಹಲ್ಲುಗಳನ್ನು ಕಿತ್ತು ಹಾಕಿದ ಮೇಲೆ ಮಾತ್ರವೇ ಅದರಿಂದ ಏನೂ ಅಪಾಯವಿಲ್ಲ. ಹಾಗೆಯೇ ವಾಸನೆಗಳ ಬೇರುಗಳನ್ನೇ ಸುಟ್ಟು ಹಾಕಬೇಕು. ಆಗಷ್ಟೇ ಮಾನವನು ಬ್ರಹ್ಮವನ್ನು ಪಡೆಯಲು ಸಾಧ್ಯ. ನಿಜ ಶುದ್ಧ ವಾಸನೆಗಳು ಬಂಧನವೇ. ಆದರೆ ಅವು ಹೇಗಿದ್ದರೂ ಸಾಧನೆಗೆ ಅಡ್ಡಿಯಾಗುವುದಿಲ್ಲ. ಒಂದು ಮುಳ್ಳನ್ನು ಇನ್ನೊಂದು ಮುಳ್ಳಿನಿಂದ ತೆಗೆದು ಆಮೇಲೆ ಎರಡನ್ನೂ ಎಸೆದು ಬಿಡುತ್ತಾರೆ ಅಲ್ಲವೇ? ಹಾಗೆಯೇ ಶುದ್ಧ ವಾಸನೆಗಳ ಪ್ರಭಾವದಿಂದ ಅಶುದ್ಧ ವಾಸನೆಗಳನ್ನು ಪರಿಹರಿಸಿ ಆಮೇಲೆ ವ್ಯಕ್ತಿಯು ಎರಡನ್ನೂ ಕಳೆದುಕೊಳ್ಳಬೇಕು. ಇದರರ್ಥ ವಾಸನೆಗಳಲ್ಲಿ ಅತ್ಯಂತ ಶುದ್ಧವಾದ ಮೋಕ್ಷದ ಬಯಕೆಯು ಕಾಲಕ್ರಮದಲ್ಲಿ ಮಾಯವಾಗಬೇಕು. ಆಗ ನೀವು ಅದಾಗಬಹುದು. ಕೈಕೋಳವು ಕೈಕೋಳವೇ. ಅದು ಕಬ್ಬಿಣದ್ದಾದರೇನು, ಚಿನ್ನದ್ದಾದರೇನು, ವ್ಯಕ್ತಿಯು ಎರಡರಿಂದಲೂ ಬಿಡುಗಡೆ ಹೊಂದಬೇಕು. ಆದರೆ ವ್ಯಕ್ತಿಯು ಒಳಿತು ಕೆಡಕು ಎರಡೂ ಆಕರ್ಷಿಸದ ಹಾಗೂ ವಿಕರ್ಷಿಸದ ಹಂತವನ್ನು ಮುಟ್ಟಬೇಕು. ಭಗವತ್ ಸಾಕ್ಷಾತ್ಕಾರವನ್ನು ಲಕ್ಷ್ಯವಾಗಿಟ್ಟುಕೊಂಡ ಯಾರೇ ಆಗಲಿ ವಾಸನೆಗಳನ್ನು ಕಡಿಮೆ ಮಾಡುವುದನ್ನು, ಮನಸ್ಸನ್ನು ದಮನ ಮಾಡಿ ಮೂಲಭೂತ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು. ಮೋಕ್ಷಕ್ಕೆ ಯಾವುದೊಂದೇ ಸಾಲದು. ಜೀವನ್ಮುಕ್ತನಲ್ಲೂ ವಾಸನೆಗಳಿರುತ್ತವೆ. ಆದರೆ ಹೂರಿದ ಬೀಜಗಳ ಹಾಗೆ ಅವು ಪುನರ್ಜನ್ಮಗಳಿಗೆ ಕಾರಣವಾಗುವುದಿಲ್ಲ. ನೋಡಿ, ಸೂಕ್ಷ್ಮ ದೇಹವು ಅಜ್ಞಾನ ಮೌಢ್ಯದ ನೆಲೆ. ವಾಸನೆಗಳು ರೂಢಿಗಳು ಮತ್ತು ಅನುಭವಗಳಿಂದ ಅದು
ಪರ್ಯಾಪ್ತವಾಗಿದೆ. ಆತ್ಮವು ಇವುಗಳಿಂದ ಸ್ವತಂತ್ರವಾಗಿದೆ. ಅದು ಎಂದೆಂದೂ ಪರಿಶುದ್ಧ. ಅದು ಯಾವ ಲಿಂಗಕ್ಕೂ ಅನ್ವಯಿಸುವುದಿಲ್ಲ. ಅದಕ್ಕೆ ಮನಸ್ಸಿಲ್ಲ, ಇಂದ್ರಿಯಗಳಿಲ್ಲ, ರೂಪವಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಪ್ರಾಣವೂ ಇಲ್ಲ. ಅದು ಬದುಕಿದೆ ಎಂದಾಗಲಿ ಸತ್ತಿದೆ ಎಂದಾಗಲಿ ಹೇಳಲು ಬರುವುದಿಲ್ಲ. ಅಂತಹ ಆತ್ಮವನ್ನು ಕುರಿತು ಮಾಡುವ ಧ್ಯಾನವು ಶುದ್ಧವಲ್ಲದೆ ಬೇರೆಯಾಗಲು ಹೇಗೆ ಸಾಧ್ಯ? ಬೆಳಕೂ ಕತ್ತಲೆಯೂ ಒಟ್ಟಿಗೆ ಇರಲು ಹೇಗೆ ಸಾಧ್ಯ? ಶುಚಿಯೂ ಅಶುಚಿಯೂ ಒಟ್ಟಿಗೆ ಒಂದೆಡೆ ಇರಲು ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿರುವ ಕಾರ್ಯಾಗಾರಗಳಲ್ಲೆಲ್ಲ ದೇಹದ ಕಾರ್ಯಾಗಾರವು ಅತ್ಯಂತ ಅದ್ಭುತವಾದುದು. ಏಕೆಂದರೆ ಅದು ಭಗವಂತನ ನೆಲೆಯಾಗಿದೆ. ಈ ಕಾರ್ಖಾನೆಯಲ್ಲಿ ವಾಸನೆಗಳನ್ನು ನಿರ್ಧಾರಗಳಾಗಿ ಮೇಲೆತ್ತಲಾಗುತ್ತದೆ. ಅಶುದ್ಧ ಅಂಶಗಳನ್ನು ಕಿತ್ತು ಹಾಕಲಾಗುತ್ತದೆ. ಲಾಭಕರವಾದ ಆಸೆಗಳನ್ನು ರೂಪುಗೊಳಿಸಿ ಒಳ್ಳೆಯ ಆಲೋಚನೆಗಳನ್ನು ಮೂಡಿಸಲಾಗುತ್ತದೆ. ವಾಸನೆಗಳನ್ನು ಕಿತ್ತು ಹಾಕುವುದೀಗ ಅತೀ ಕಷ್ಟದ ಕೆಲಸವಾದರೂ ಅದೇ ಬಹುಮುಖ್ಯ ಅಂಶ. ಬಹು ಆಳವಾಗಿ ಬೇರು ಬಿಟ್ಟಿರುವ ವಾಸನೆಗಳನ್ನು ಬೇರು ಸಹಿತ ಕಿತ್ತು ಹಾಕುವುದಕ್ಕಿಂತ ಬಹು ಸುಲಭವಾಗಿ ಪರ್ವತಗಳನ್ನು ಹಾರಿಸಿಬಿಡಬಹುದು. ಆದರೆ ಸಂಕಲ್ಪ ಶಕ್ತಿಯಿಂದ ಮತ್ತು ಉತ್ಸಾಹದಿಂದ, ವಿಶ್ವಾಸದ ಪೋಷಕ ಬಲದಿಂದ ಅವುಗಳನ್ನು ಬಹು ಸ್ವಲ್ಪ ಕಾಲದಲ್ಲೇ ಕಿತ್ತು ಹಾಕಬಹುದು. ಎಂಥದ್ದೇ ನಷ್ಟವಾಗಲಿ, ಕಷ್ಟವಾಗಲಿ, ಅಡ್ಡಿ ಬರಲಿ, ನಿಮ್ಮ ನಿರ್ಧಾರವನ್ನು, ಶ್ರದ್ಧೆಯನ್ನು ನೀವು ಬಿಡಬಾರದು. ಅಷ್ಟೇ, ನೆನಪಿಡಿ, ವಾಸನೆಗಳು ನಿಮ್ಮನ್ನು ಗೆದ್ದು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತವೆ. ಅಫೀಮು ಬ್ರಾಂದಿಗಳು ನಿಮ್ಮನ್ನು ತಮ್ಮ ಅಡಿಯಾಳಾಗಿಸಿಕೊಂಡು ನಿಮ್ಮ ಮೇಲೆ ಸ್ವಲ್ಪ ಕಾಲ ಭದ್ರವಾದ ಹಿಡಿತವನ್ನಿಟ್ಟುಕೊಳ್ಳಬಹುದು. ಆದರೆ ವಾಸನೆಗಳು ಜೀವನ ಪೂರ್ತಿಯಾಗಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಧ್ಯಾನದ ಅರ್ಥ ಮತ್ತು ಉದ್ದೇಶ ಈ ಅಗಾಧ ಶಕ್ತಿಯ ಅಸಂಖ್ಯ ರೂಪದ ವಾಸನೆಗಳಿಂದ ಬಿಡುಗಡೆ ಹೊಂದುವುದು. ಓಂ ಸಾಯಿರಾಮ್. ಶ್ರೀ ಸತ್ಯ ಸಾಯಿ ನಮ್ಮ ಜೀವನದಾ.